ಉತ್ತರ ಕನ್ನಡದ ಭಟ್ಕಳ ತಾಲೂಕಿನಲ್ಲಿ ಜನಿಸಿದ್ದ ಗೀತಾ ಅಲಿಯಾಸ್ ಪಂಡರಿಬಾಯಿ ಕನ್ನಡ, ತಮಿಳು, ತೆಲುಗು ಹಾಗೂ ಹಿಂದಿ ಸಿನಿಮಾಗಳಲ್ಲಿ ನಟಿಸಿ ಮನೆ ಮಾತಾಗಿದ್ದಾರೆ. ಆದರೆ ಈಗಲೂ ಕಪ್ಪು ಬಿಳುಪಿನ ಸಿನಿಮಾ ನೋಡುವಾಗ ಹಣೆಯಲ್ಲಿ ಅಗಲವಾದ ಕುಂಕುಮ, ತಾಯಿ ಮಮತೆ, ಪ್ರೀತಿಯ ಧಾರೆಯನ್ನು ಹರಿಸುವ ಅವರ ಅಮ್ಮನ ಪಾತ್ರ ಮರೆಯಲು ಸಾಧ್ಯವೇ? ಕನ್ನಡ ಚಿತ್ರರಂಗಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಕಾಲಿಡುವ ಮುನ್ನವೇ ಚಿತ್ರರಂಗ ಪ್ರವೇಶಿಸಿದ್ದ ಪಂಡರಿಬಾಯಿ ಅವರು ನಿಜ ಜೀವನದಲ್ಲಿಯೂ ತಾಯಿ ಸ್ವರೂಪವೇ ಆಗಿದ್ದರು. ಕನ್ನಡ, ತಮಿಳು ಚಿತ್ರರಂಗದಲ್ಲಿ ಹೀರೋಯಿನ್ ಆಗಿ ಬಳಿಕ ತಾಯಿ ಪಾತ್ರದಲ್ಲಿ ಮಿಂಚಿದ್ದರು. ಇನ್ನು ಪಂಡರಿಬಾಯಿ ಅವರ ಸೊಸೆ ಕೂಡ ಕನ್ನಡ ಕಿರುತೆರೆ ಹಾಗೂ ಸಿನಿಮಾಗಳಲ್ಲಿ ಮಿಂಚುತ್ತಿದ್ದಾರೆ. ಹೌದು, ನಟಿ ಸ್ವಾತಿ. ನಟಿ ಸ್ವಾತಿ ಅವರು ಕಿರುತೆರೆ ಹಾಗೂ ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಮಿಂಚುತ್ತಿರುವ ಸಂತೂರ್ ಮಮ್ಮಿ. 90ರ ದಶಕದಿಂದ ಇಂದಿನವರೆಗೂ ನಟಿ ಸ್ವಾತಿ ಅವರು ತಮ್ಮ ಗ್ಲಾಮರನ್ನು ಹಾಗೆಯೇ ಉಳಿಸಿಕೊಂಡಿದ್ದಾರೆ. ಧಾರಾವಾಹಿಗಳ ಆರಂಭ ಕಾಲದಲ್ಲಿ ಅತಿ ಹೆಚ್ಚು ಸೀರಿಯಲ್ಗಳಿಗೆ ನಾಯಕಿಯಾಗಿದ್ದವರು ಈಕೆ. ಸುಮಾರು 600 ಕಿರುತೆರೆ ಧಾರಾವಾಹಿಗಳಲ್ಲಿ ನಟಿ ಸ್ವಾತಿ ನಟಿಸಿದ್ದಾರೆ. ಇನ್ನು ಸ್ವಾತಿ ಅವರು ಕನ್ನಡದ ಮೇರುನಟಿ ಪಂಡರಿಬಾಯಿ ಅವರ ತಂಗಿ ನಟಿ ಮೈನಾವತಿ ಅವರ ಮಗ ಗುರುದತ್ ಅವರನ್ನು ಮದುವೆಯಾಗಿದ್ದಾರೆ. ಹಾಗಾಗಿ ಪಂಡರಿಬಾಯಿ ಅವರಿಗೂ ಸ್ವಾತಿ ಅವರು ಸೊಸೆಯಾಗುತ್ತಾರೆ. ಇನ್ನು ನಟಿ ಸ್ವಾತಿ ಅವರು ಮದುವೆಯಾದ 12 ವರ್ಷಗಳಲ್ಲಿ ಯಾವುದೇ ಸಿನಿಮಾ ಧಾರಾವಾಹಿಗಳಲ್ಲಿ ನಟಿಸಿರಲಿಲ್ಲ. ಆದರೆ ಮತ್ತೆ 12 ವರ್ಷಗಳ ನಂತರ ಬಣ್ಣ ಹಚ್ಚಿದರು. ಇನ್ನು ಸ್ವಾತಿಯವರು ಕಿರುತೆರೆಯ ಬ್ರಹ್ಮಗಂಟು, ಮನಸಾರೆ ಧಾರಾವಾಹಿಗಳಲ್ಲಿ ತಾಯಿ ಪಾತ್ರದಲ್ಲಿ ಮಿಂಚುತ್ತಿದ್ದಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.